ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರಿಂದ ಬಂದಂತ ಹೊಸ ಅಧಿಸೂಚನೆ ಬಗ್ಗೆ ಡಿಸ್ಕಷನ್ ಮಾಡ್ತಿದೀವಿ. ಸೊ ನೋಡ್ರಿ, ಅಧಿಸೂಚನೆ ಬಗ್ಗೆ ಏನಪ್ಪಾ ಅಂದ್ರೆ, ಆಲ್ರೆಡಿ ಮೇದಲ್ಲೇ ಏನಪ್ಪಾ ಅಂದ್ರೆ ಮಾರ್ಚ್ ಮೇದಲ್ಲೇ ನೋಟಿಫಿಕೇಶನ್ಸ್ ಬರಬೇಕಿತ್ತು. ಬಟ್ ಏನಂದ್ರೆ, ಏಪ್ರಿಲ್ ಅಲ್ಲಿ ನೋಟಿಫಿಕೇಶನ್ ಹೊರಡಿಸಿದ್ರು, ಬಟ್ ಅದನ್ನ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಮಾಡಿರೋದ್ರಿಂದ, ಅಂದ್ರೆ ನೀತಿ ಸಂಹಿತೆ ಜಾರಿ ಮಾಡಿರೋದ್ರಿಂದ ನೋಡ್ರಿ, ನೋಟಿಫಿಕೇಶನ್ ಅಥವಾ ಎಕ್ಸಾಮಿನೇಷನ್ ಡೇಟ್ ಅಥವಾ ಈ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶವನ್ನ ಮಾಡಿಕೊಳ್ಳಿಲ್ಲ. ಅಂದ್ರೆ ಇವುಗಳನ್ನ ಆಲ್ರೆಡಿ ಮಾರ್ಚ್ 17ಕ್ಕೆ ಕರೆದಿದ್ರು, ಅದು ಏಪ್ರಿಲ್ ಅಲ್ಲಿ ಏನಾಗಬೇಕಿತ್ತಪ್ಪ ಅಂದ್ರೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಗೆ ಲಿಂಕ್ ಓಪನ್ ಆಗ್ಬೇಕಿತ್ತು. ಆದ್ರೆ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಏನಪ್ಪಾ ಅಂದ್ರೆ ಅದನ್ನ ಕರೆಯಕ್ಕಾಗ್ಲಿಲ್ಲ. ಹಾಗಾಗಿ ನೋಡ್ರಿ, ಮತ್ತೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಇಲಾಖೆಗಳಿಗೆ ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿ, ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಸಂಸ್ಥೆಗಳಲ್ಲಿ ಖಾಲಿ ಇರುವ ಮಿಕ್ಕುಳಿದ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಸ್ಥಳೀಯ ವೃಂದದ ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ಸೊ ನೋಡ್ರಿ, ಯಾವ್ಯಾವ ಹುದ್ದೆಗಳು, ಎಷ್ಟೆಷ್ಟು ವೇತನ ಶ್ರೇಣಿ ಮತ್ತೆ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡೋದಾದ್ರೆ, ಫಸ್ಟ್ ನೋಡ್ರಿ, ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಯಮಿತ ನಿಗಮ ನಿಯಮಿತ ಬೆಂಗಳೂರು. ಫಸ್ಟ್ ಏನಪ್ಪಾ ಅಂದ್ರೆ, ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕ ಗ್ರೂಪ್ ಬಿ ಹುದ್ದೆ, ಇವರಿಗೆ ವೇತನ ಶ್ರೇಣಿ 52,650 ರೂಪಾಯಿಂದ 97,100 ರೂಪಾಯಿ, ಎರಡು ಹುದ್ದೆಗಳಿವೆ. ಅದೇ ತರ ನೋಡ್ರಿ, ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕೇತರ ಗ್ರೂಪ್ ಬಿ ಹುದ್ದೆಗಳು ಒಟ್ಟು ಒಂದು ಹುದ್ದೆ ಇದೆ, ಇವರಿಗೂ ಕೂಡ ವೇತನ ಶ್ರೇಣಿ 52,650 ರೂಪಾಯಿಂದ 97,001 ರೂಪಾಯಿ 100 ರೂಪಾಯಿ. ಇದಾದ್ಮೇಲೆ ನೆಕ್ಸ್ಟ್ ಆಪ್ತ ಕಾರ್ಯದರ್ಶಿ ಗ್ರೂಪ್ ಸಿ, ಒಟ್ಟು ಒಂದು ಹುದ್ದೆ ಇದೆ, ಇವರಿಗೆ ಪ್ರತಿ ತಿಂಗಳು 27,650 ರೂಪಾಯಿಂದ 52,650 ರೂಪಾಯಿ ಸ್ಯಾಲರಿ ಇರುತ್ತೆ. ಇದಾದ್ಮೇಲೆ ಹಿರಿಯ ಸಹಾಯಕರು ತಾಂತ್ರಿಕ ಗ್ರೂಪ್ ಸಿ, ಒಟ್ಟು ಎರಡು ಹುದ್ದೆಗಳಿವೆ, ಇವರಿಗೆ ಪ್ರತಿ ತಿಂಗಳು 33,450 ರೂಪಾಯಿಂದ 62,600 ರೂಪಾಯಿ ಕೊಡ್ತಾರೆ. ಇದಾದ್ಮೇಲೆ ಹಿರಿಯ ಸಹಾಯಕರು ತಾಂತ್ರಿಕೇತರ ಗ್ರೂಪ್ ಸಿ, ಒಟ್ಟು ಎರಡು ಹುದ್ದೆಗಳಿವೆ, ಇವರಿಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 33,450 ರೂಪಾಯಿಂದ 62,600 ರೂಪಾಯಿ ಕೊಡ್ತಾರೆ. ಇದಾದ್ಮೇಲೆ ಸಹಾಯಕರು ತಾಂತ್ರಿಕ ಗ್ರೂಪ್ ಸಿ, ಇವರಿಗೆ ಒಟ್ಟು ಒಂದು ಹುದ್ದೆ ಇದೆ. ಸೊ ನೋಡ್ರಿ, ಇವರಿಗೆ ಪ್ರತಿ ತಿಂಗಳು 30,350 ರೂಪಾಯಿಂದ 58,250 ರೂಪಾಯಿ ಕೊಡ್ತಾರೆ. ಇದಾದ್ಮೇಲೆ ಸಹಾಯಕರು ತಾಂತ್ರಿಕೇತರ ಗ್ರೂಪ್ ಸಿ, ಒಟ್ಟು ಒಂದು ಹುದ್ದೆ ಇದೆ, ಇವರು ಕೂಡ ಪ್ರತಿ ತಿಂಗಳು ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ ಒಟ್ಟು ಇಲ್ಲಿ 4 ಹುದ್ದೆಗಳಿವೆ. ಇದಾದ್ಮೇಲೆ ನೋಡ್ರಿ, ಸಹಾಯಕರು ತಾಂತ್ರಿಕ ಗ್ರೂಪ್ ಸಿ ಅಲ್ಲಿ ಕೂಡ 4 ಹುದ್ದೆಗಳಿವೆ. ಇಲ್ಲಿ ಒಟ್ಟು ನಿಮ್ಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದ್ರೆ, ಸಹಾಯಕರು ತಾಂತ್ರಿಕೇತರ ಗ್ರೂಪ್ ಸಿ ಒಳಗಡೆ 30,350 ರೂಪಾಯಿಂದ 58,200 ರೂಪಾಯಿ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ, ಇಲ್ಲಿ ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳು ಒಟ್ಟು 10 ಇದಾವೆ. ಇಲ್ಲಿ ಪ್ರತಿ ತಿಂಗಳು ನಿಮ್ಗೆ ಏನಂದ್ರೆ 43,100 ರೂಪಾಯಿಂದ 83,900 ರೂಪಾಯಿ. ಗುಣಮಟ್ಟ ನಿರೀಕ್ಷಕರಲ್ಲಿ ಒಟ್ಟು 23 ಹುದ್ದೆಗಳಿವೆ, ಇವರಿಗೆ ಪ್ರತಿ ತಿಂಗಳು 27,650 ರೂಪಾಯಿಂದ 62,650 ರೂಪಾಯಿ 52,650 ರೂಪಾಯಿ. ಹಿರಿಯ ಸಹಾಯಕರು ಲೆಕ್ಕ, ಒಟ್ಟು 33 ಹುದ್ದೆಗಳಿವೆ, ಇಲ್ಲಿ ಪ್ರತಿ ತಿಂಗಳು ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ 27,650 ರೂಪಾಯಿಂದ 62,650. ಇದಾದ್ಮೇಲೆ ಹಿರಿಯ ಸಹಾಯಕರಲ್ಲಿ ನೋಡ್ರಿ, 57 ಹುದ್ದೆಗಳಿವೆ, ಇವ್ರಿಗೂ ಪೇ ಸ್ಕೇಲ್ ಸೇಮ್ ಇರುತ್ತೆ. ಇದಾದ್ಮೇಲೆ ಕಿರಿಯ ಸಹಾಯಕರಲ್ಲಿ ಒಟ್ಟು 263 ಹುದ್ದೆಗಳಿವೆ, ಇವರಿಗೆ ಪ್ರತಿ ತಿಂಗಳು 21,400 ರೂಪಾಯಿಂದ 42,000 ವರೆಗೂ ಸಂಬಳವನ್ನ ಕೊಡ್ತಾರೆ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಫಸ್ಟ್ ಕಲ್ಯಾಣ ಅಧಿಕಾರಿ ಗ್ರೂಪ್ ಸಿ, ಒಟ್ಟು 12 ಹುದ್ದೆಗಳಿವೆ, ಸ್ಯಾಲರಿ ಬಂದು 37,900 ರೂಪಾಯಿಂದ 70,850 ರೂಪಾಯಿ. ಕ್ಷೇತ್ರ ನಿರೀಕ್ಷಕರು ಗ್ರೂಪ್ ಸಿ, ಒಟ್ಟು 60 ಹುದ್ದೆಗಳಿವೆ, ಸ್ಯಾಲರಿ ಬಂದು 33,450 ರೂಪಾಯಿಂದ 62,600 ರೂಪಾಯಿ. ಪ್ರಥಮ ದರ್ಜೆ ಸಹಾಯಕರು ಗ್ರೂಪ್ ಸಿ, ಒಟ್ಟು 12 ಹುದ್ದೆಗಳಿವೆ, ಸ್ಯಾಲರಿ ಬಂದು 27,650 ರೂಪಾಯಿಂದ 52,600 ರೂಪಾಯಿ. ಆಪ್ತ ಸಹಾಯಕರು ಗ್ರೂಪ್ ಸಿ, ಒಟ್ಟು 2 ಹುದ್ದೆಗಳಿವೆ, ಸ್ಯಾಲರಿ ಬಂದು 27,650 ರೂಪಾಯಿಂದ 52,650 ರೂಪಾಯಿ. ದ್ವಿತೀಯ ದರ್ಜೆ ಸಹಾಯಕರು ಗ್ರೂಪ್ ಸಿ, ಒಟ್ಟು 100 ಹುದ್ದೆಗಳಿವೆ, ಸ್ಯಾಲರಿ ಬಂದು 21,400 ರೂಪಾಯಿಂದ 42,000 ರೂಪಾಯಿ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರೋದು ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಥವಾ MSIL ಅಂತ ಏನ್ ಕರಿತೀವಲ್ಲ, ಅಲ್ಲಿರುವಂತಹ ಹುದ್ದೆಗಳ ಬಗ್ಗೆ. ಫಸ್ಟ್ ಸಹಾಯಕ ವ್ಯವಸ್ಥಾಪಕರು ಸೇಲ್ಸ್, ಒಟ್ಟು 14 ಹುದ್ದೆಗಳಿವೆ, ಇವರಿಗೆ ಸ್ಯಾಲರಿ ಬಂದು 44,200 ರೂಪಾಯಿಂದ 80,100 ರೂಪಾಯಿ. ನೆಕ್ಸ್ಟ್ ಸಹಾಯಕ ವ್ಯವಸ್ಥಾಪಕರ ಅಕೌಂಟ್ಸ್, 4 ಹುದ್ದೆಗಳಿವೆ, ಪೇ ಸ್ಕೇಲ್ ಸೇಮ್ ಇರುತ್ತೆ. ಸಹಾಯಕ ವ್ಯವಸ್ಥಾಪಕರು ಪರ್ಸನಲ್ ಒಂದು ಹುದ್ದೆ ಇದೆ, ಸಹಾಯಕ ವ್ಯವಸ್ಥಾಪಕರು ಫಾರ್ಮ್ ಒಂದು ಹುದ್ದೆ ಇದೆ, ಸಹಾಯಕ ವ್ಯವಸ್ಥಾಪಕರು ಟ್ರೂಸ್ ಅಂಡ್ ಟ್ರಾವೆಲ್ಸ್
ಒಂದು ಹುದ್ದೆ ಇದೆ, ಸಹಾಯಕ ವ್ಯವಸ್ಥಾಪಕರು ಇಡಿಪಿ ಒಟ್ಟು ಎರಡು ಹುದ್ದೆಗಳಿವೆ. ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಪೇ ಸ್ಕೇಲ್ ಸೇಮ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಸೇಲ್ಸ್ ಮೇಲ್ವಿಚಾರಕರು, ಇವರಿಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 35,150 ರೂಪಾಯಿಂದ 64,250 ರೂಪಾಯಿ ಇರುತ್ತೆ. ಒಟ್ಟು 19 ಹುದ್ದೆಗಳಿವೆ. ಇದಾದ್ಮೇಲೆ ಮರಾಠ ಪ್ರತಿನಿಧಿ, ಸೊ ನೋಡ್ರಿ ಒಟ್ಟು 6 ಹುದ್ದೆಗಳಿವೆ. ಇವರಿಗೆ ಪ್ರತಿ ತಿಂಗಳು ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ 28,950 ರೂಪಾಯಿಂದ 55,350 ರೂಪಾಯಿ. ಇದಾದ್ಮೇಲೆ ನೋಡ್ರಿ ಸೇಲ್ಸ್ ಇಂಜಿನಿಯರ್ ಮೆಕ್ಯಾನಿಕಲ್ ಒಂದು ಹುದ್ದೆ ಇದೆ, ಸೇಲ್ಸ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಒಂದು ಹುದ್ದೆ ಇದೆ, ಸೇಲ್ಸ್ ಇಂಜಿನಿಯರ್ ಸಿವಿಲ್ ಒಂದು ಹುದ್ದೆ ಇದೆ, ಸೇಲ್ಸ್ ಇಂಜಿನಿಯರ್ ಇಎನ್ಸಿ ಒಂದು ಹುದ್ದೆ. ಇವ್ರಿಗೆಲ್ಲರಿಗೂ ಪೇ ಸ್ಕೇಲ್ ಎಷ್ಟು ಇರುತ್ತಪ್ಪ ಅಂದ್ರೆ 35,150 ರೂಪಾಯಿಂದ 64,250 ರೂಪಾಯಿ. ಇದಾದ್ಮೇಲೆ ನೋಡ್ರಿ ಲೆಕ್ಕ ಗುಮಾಸ್ತಕರು, ಒಟ್ಟು 6 ಹುದ್ದೆಗಳಿವೆ. ಇವರಿಗೆ ಪ್ರತಿ ತಿಂಗಳು 25,200 ರೂಪಾಯಿಂದ 50,150 ರೂಪಾಯಿ. ಗುಮಾಸ್ತರಿಗೆ ನೋಡ್ರಿ ಪ್ರತಿ ತಿಂಗಳು 21,900 ರೂಪಾಯಿಂದ 43,100 ರೂಪಾಯಿ ಕೊಡ್ತಾರೆ. ಒಟ್ಟು 14 ಹುದ್ದೆಗಳಿವೆ. ಈ ಮೇಲ್ಕಂಡ ವಿವಿಧ ಸರ್ಕಾರಿ ಇಲಾಖೆ ಸಂಸ್ಥೆಗಳಲ್ಲಿನ ನೇಮಕಾತಿಗೆ ಹುದ್ದೆವಾರು ಮತ್ತು ವರ್ಗವಾರು ವರ್ಗೀಕರಣ, ವಯೋಮಿತಿ, ಶೈಕ್ಷಣಿಕ ವಿದ್ಯಾರ್ಹತೆ, ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಹಾಗೂ ನೇಮಕಾತಿಗೆ ಸಂಬಂಧಿಸಿದ ಇತರ ಎಲ್ಲಾ ಷರತ್ತುಗಳನ್ನು ಒಳಗೊಂಡ ವಿವರವಾದ ಪ್ರಕಟಣೆಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ 23/6/2023 ಪ್ರಕಟಿಸಲಾಗುವುದು. ಅರ್ಹ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ http://ka.kr.nic.in ನಲ್ಲಿ ನಿಗದಿತ ಲಿಂಕ್ ಅನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದು. ಅಂದ್ರೆ ನೋಡ್ರಿ ಇದು ಕೇವಲ ಶಾರ್ಟ್ ನೋಟಿಫಿಕೇಶನ್ಸ್ ಆಗಿದೆ. ಡೀಟೇಲ್ ನೋಟಿಫಿಕೇಶನ್ಸ್ ಏನಿದೆ ಯಾವ್ದ್ರ ಬಗ್ಗೆ ಅಂದ್ರೆ ಹುದ್ದೆವಾರು ಮತ್ತೆ ವರ್ಗೀಕರಣ ಏನ್ ಮಾಡ್ತಾರೆ, ಯಾವ ಹುದ್ದೆಗಳು ಯಾರ್ಯಾರು ಮೀಸಲಾಗಿದೆ ಅದನ್ನ, ಮತ್ತೆ ವಯೋಮಿತಿ ಎಷ್ಟಿರಬೇಕು, ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು, ಆಮೇಲೆ ಯಾವ ತರನಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರೆ, ಇದನ್ನೆಲ್ಲ ಒಳಗೊಂಡ ಷರತ್ತುಗಳನ್ನ ಒಳಗೊಂಡ ವಿವರವಾದ ನಿಮಗೆ ಪ್ರಕಟಣೆಯನ್ನು ಏನ್ ಮಾಡ್ತಾರ ಅಂದ್ರೆ ದಿನಾಂಕ 23/6/2023 ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತೆ http://ka.kr.nic.in ನಲ್ಲಿ ಕೊಡ್ತಾರೆ. ನೋಡ್ರಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಏನಪ್ಪಾ ಅಂದ್ರೆ 23/6/2023 ಮಧ್ಯಾಹ್ನ 2 ಗಂಟೆಯಿಂದ. ಈ ಅಂಚೆ ಕಚೇರಿಗಳಲ್ಲಿ ಶುಲ್ಕ ಪಾವತಿಸಲು ಸಮಯ 26/6/2023 ಬೆಳಗ್ಗೆ 11 ಗಂಟೆಯಿಂದ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/7/2023 5:30 PM. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ನೋಡ್ರಿ 25/7/2023. ಜೊತೆಗೆ ನೋಡ್ರಿ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವ ಅಭ್ಯರ್ಥಿಗಳು ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೂ ಪ್ರತಿ ಹುದ್ದೆಗೆ ಶುಲ್ಕವನ್ನು ಪಾವತಿಸಬೇಕು. ಪ್ರತಿ ಹುದ್ದೆಗೆ ಅರ್ಜಿಯನ್ನು ಕ್ಲೇಮ್ ಮಾಡುವ ಶೈಕ್ಷಣಿಕ ಅರ್ಹತೆ ಹಾಗೂ ಮೀಸಲಾತಿ ವಿವರಗಳನ್ನು ಆಯಾ ನಿರ್ದಿಷ್ಟ ಹುದ್ದೆಗೆ ಮಾತ್ರ ಅನ್ವಯಿಸುತ್ತದೆ. ಕೇವಲ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗುವುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯುವುದು. ಅಭ್ಯರ್ಥಿಗಳಿಗೆ ಈ ಮೇಲಿನ ವಿವಿಧ ಹುದ್ದೆಗಳ ನೇಮಕಾತಿಗೆ ಯಾವುದೇ ಹಕ್ಕನ್ನು ನೀಡುವುದಿಲ್ಲ. ನೇಮಕಾತಿಯು ಸರ್ಕಾರವು ನಿಗದಿಪಡಿಸಬಹುದಾದ ಅರ್ಹತಾ ಮಾನದಂಡಗಳಿಗೆ ಒಳಪಟ್ಟಿರುತ್ತದೆ. ಮೇಲಿನ ಯಾವುದೇ ನಿಯಮಗಳು ಕಾರ್ಯವಿಧಾನಗಳಿಗೆ ಸಂಬಂಧಿಸಿದಂತೆ ವ್ಯತ್ಯಾಸ ಅಥವಾ ಅಸ್ಪಷ್ಟತೆ ಕಂಡು ಬಂದಲ್ಲಿ ಕರ್ನಾಟಕ ನಾಗರಿಕ ಸೇವೆಗಳು, ಸಾಮಾನ್ಯ ನೇಮಕಾತಿ ನಿಯಮಗಳು 1997, 1977, ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021, ತಿದ್ದುಪಡಿಗಳು, ಸರ್ಕಾರ ನೇಮಕಾತಿ ನಿಯಮಗಳು ಆದೇಶಗಳಲ್ಲಿರುವಂತೆ ಅನ್ವಯಿಸುತ್ತದೆ ಅಂತ ಹೇಳಿದ್ದಾರೆ. ನೋಡ್ರಿ ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬಂದಿರುವಂತಹ ಶಾರ್ಟ್ ನೋಟಿಫಿಕೇಶನ್, ನಾಳೆ ಏನ್ ಮಾಡ್ತಾರಪ್ಪ ಅಂದ್ರೆ ಡೀಟೇಲ್ ನೋಟಿಫಿಕೇಶನ್ಸ್ ಅಲ್ಲಿ ವೆಬ್ಸೈಟ್ ರಿಲೀಸ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಏನ್ ಮಾಡೋಣ ಅಂದ್ರೆ ಡೀಟೇಲ್ ನೋಟಿಫಿಕೇಶನ್ಸ್ ನು ಕೂಡ ಅನಲೈಸ್ ಮಾಡಿದ ಅಲ್ಲಿ ನಿಮ್ಮ ವಿದ್ಯಾರ್ಹತೆ ಏನಿರಬೇಕು, ಮತ್ತೆ ವಯೋಮಿತಿ ಎಷ್ಟಿರುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಡಿಸ್ಕಶನ್ ಅನ್ನ ಮಾಡ್ತೀವಿ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.